ಪಕ್ಷಾಂತರ ಪರ್ವ ಶುರುವಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಆತಂಕ. ವಿ ಸೋಮಣ್ಣ ಕಾಂಗ್ರೆಸ್ ಸೇರ್ಪಡೆಯ ವದಂತಿ ಹಿನ್ನೆಲೆ ವಿ ಸೋಮಣ್ಣ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಕಾರ್ಯತಂತ್ರ ಶುರುವಾಗಿದೆ. ಮೈಸೂರಲ್ಲಿ ಸಚಿವ ಸೋಮಣ್ಣ ಬೆಂಬಲಿಗರಿಂದ ಸಭೆ. ಸೋಮಣ್ಣ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಒತ್ತಡ ಹಾಕುವಂತೆ ಬೆಂಬಲಿಗರ ಮೀಟಿಂಗ್. ಮೈಸೂರಿನ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ ಸಭೆ. ಮೈಸೂರು ಚಾಮರಾಜನಗರ ಜಿಲ್ಲೆಗಳ ಬೆಂಬಲಿಗರ ಸಭೆ. ಸೋಮಣ್ಣರನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳುವಂತೆ ಒತ್ತಾಯ. ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಸೋಮಣ್ಣ ಎನ್ನುವ ವದಂತಿ ಇರುವ ಹಿನ್ನೆಲೆಯಲ್ಲಿ ಈ ಕಾರ್ಯತಂತ್ರ ಶುರುವಾಗಿದೆ. ಹೈಕಮಾಂಡ್ಗೆ ಒತ್ತಡ ಹಾಕುವಂತೆ ಬೆಂಬಲಿಗರು ಮೀಟಿಂಗ್ ಮಾಡ್ತಿದ್ದಾರೆ. ಸಚಿವ ಸೋಮಣ್ಣ ಸಿಎಂ ಆಗಬೇಕು ಅಂತ ಬೆಂಬಲಿಗರ ಪಟ್ಟು. ಸಭೆಯಲ್ಲಿ ನಿರ್ಣಯ ಮಂಡಿಸಿದ್ರು ಸೋಮಣ್ಣ ಬೆಂಬಲಿಗರು. ಸೋಮಣ್ಣ ಉಳಿಸಿಕೊಳ್ಳೋದಕ್ಕೆ ಕೇಂದ್ರ ನಾಯಕರು ಪ್ರಯತ್ನ ಮಾಡಬೇಕು. ಸೋಮಣ್ಣಗೆ ಕೋರ್ ಕಮಿಟಿಯಲ್ಲಿ ಉನ್ನತ ಸ್ಥಾನ ನೀಡಬೇಕು. ಸೋಮಣ್ಣ ಎಲ್ಲಿರ್ತಾರೋ ಅಲ್ಲಿ ನಾವೆಲ್ಲ ಇರ್ತೇವೆ. ಸೋಮಣ್ಣ ಬಿಜೆಪಿಯಲ್ಲೇ ಉಳಿಬೇಕು, ಅತ್ಯುನ್ನತ ಸ್ಥಾನವನ್ನು ಅವರಿಗೆ ನೀಡಬೇಕು ಅಂತ ಅವರ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದಾರೆ ಸೋಮಣ್ಣ ಬೆಂಬಲಿಗರು. ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧು, ಸೋಮಣ್ಣ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ವದಂತಿ ಜೋರಾದಂಗೆ ಈಗ ಅವರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇದೆ. ಅವರ ಬೆಂಬಲಿಗರು ಭಾರಿ ಪಟ್ಟಿಡದಂತೆ ಕಂಡು ಬರ್ತಾ ಇದೆ. ಅದರಲ್ಲೂ ಸಿಎಂ ಆಗ್ಬೇಕು ಸಚಿವ ಸೋಮಣ್ಣ ಅನ್ನುವಂತಹ ಪಟ್ಟಿಡದಿದ್ದಾರಾ? ಏನ್ ಬೆಳವಣಿಗೆಗಳಾಗ್ತಾ ಇದೆ ಪ್ರತಿಮಾ? ಹೌದು, ಈಗೇನು ಕಳೆದ ಹಲವು ದಿನಗಳಿಂದನೂ ಕೂಡ ವಿ ಸೋಮಣ್ಣ ಅವರು ಬಿಜೆಪಿ ಜೊತೆಗೆ ಒಂದಷ್ಟು ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ. ಅಲ್ಲಿ ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಜೊತೆಗೆ ಸೋಮಣ್ಣ ಅವರು ಹೇಳುವಂತ ಮಾತುಗಳಿಗೆ ಇಲ್ಲಿ ಬೆಲೆ ಸಿಗ್ತಾ ಇಲ್ಲ. ಒಂದು ಕಾರಣವನ್ನ ಇಟ್ಕೊಂಡು ಬಿಜೆಪಿಯಿಂದ ತೆರೆದು ಅವರು ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋ ಒಂದು ವದಂತಿಗಳೇನು ಹೆಚ್ಚಾಗ್ತಾ ಇದ್ವು. ಹಾಗಾಗಿ ಏನು ಪ್ರಬಲವಾಗಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂಥದ್ದು ಸಾಕಷ್ಟು ವರ್ಚಸ್ಸನ್ನು ಉಳಿಸ್ಕೊಂಡಿರ್ತಕ್ಕಂತಹ ವಿ ಸೋಮಣ್ಣ ಏನಿದ್ದಾರೆ ಅವರನ್ನ ಬಿಜೆಪಿಯಲ್ಲೇ ಉಳಿಸ್ಕೊಳ್ಬೇಕು, ಈ ಒಂದು ನಿಟ್ಟಲ್ಲಿ ಪಕ್ಷಕ್ಕೆ ಮತ್ತೆ ವರಿಷ್ಠರಿಗೆ ಒತ್ತಡವನ್ನು ಏರ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಮೈಸೂರಿನಲ್ಲಿ ಇವತ್ತು ಸೋಮಣ್ಣ ಬೆಂಬಲಿಗರ ಸಭೆ ನಡೆದಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಮೈಸೂರು ಜಿಲ್ಲೆ ಮತ್ತೆ ಚಾಮರಾಜನಗರ ಜಿಲ್ಲೆಯ ವಿವಿಧ ಮುಖಂಡರುಗಳು ಕೂಡ ಭಾಗಿಯಾಗಿದ್ರು. ಅಲ್ಲಿ ಒಕ್ಕಲರಿಂದ ಬಂದಂತಹ ಒಂದು ಅಭಿಪ್ರಾಯ ಅಂತೇಳಿದ್ರೆ ಸೋಮಣ್ಣ ಅವರು ಸಾಕಷ್ಟು ವರ್ಚಸ್ಸನ್ನ ಉಳ್ಸ್ಕೊಂಡಿದ್ದಾರೆ. ಜೊತೆಗೆ ಕೇವಲ ಮೈಸೂರು ಭಾಗಕ್ಕಷ್ಟೇ ಅಲ್ಲ, ಇವತ್ತಿಗೆ ರಾಜ್ಯದಲ್ಲಿರ್ತಕ್ಕಂತಹ ರಾಜಕೀಯ ಚಿತ್ರಣಕ್ಕೆ ಅವರ ಅವಶ್ಯಕತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಸೋಮಣ್ಣ ಅವ್ರಿಗೆ ಬಿಜೆಪಿ ಅನಿವಾರ್ಯ ಅಲ್ಲ, ಬಿಜೆಪಿ ಅವರು ಸೋಮಣ್ಣ ಅವ್ರನ್ನ ಉಳಿಸ್ಕೊಳ್ಬೇಕು. ಈ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ನ ನಾಯಕರುಗಳೇನಿದ್ದಾರೆ ಅವರು ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಸೋಮಣ್ಣ ಅವ್ರು ಎಲ್ಲಿರ್ತಾರೆ ನಾವು ಅಲ್ಲಿರ್ತೀವಿ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕವಾಗಿ ಸೋಮಣ್ಣ ಅವ್ರಿಗೆ ಸಾಕಷ್ಟು ಜನರು ಬೆಂಬಲಿಗರಾಗಿ ನಿಂತಿದ್ದೀವಿ, ಬಿಜೆಪಿ ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳಲಾಯ್ತು. ಅದೇ ರೀತಿಯಾಗಿ ಸೋಮಣ್ಣ ಅವ್ರಿಗೆ ಈ ಬಾರಿ ಚುನಾವಣಾ ಸಂದರ್ಭದಲ್ಲಿ ಕೋರ್ ಕಮಿಟಿ ಏನಿದೆ ಕೋರ್ ಕಮಿಟಿಯಲ್ಲೂ ಕೂಡ ಸ್ಥಾನಮಾನಗಳನ್ನ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿಜಕ್ಕೂ ಕೂಡ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಮಾತುಗಳನ್ನ ಆಡಿದ್ರು. ಇದು ಒಂದು ಕಡೆಯಲ್ಲಿ ಏನೋ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರುಗಳಿಗೂ ಕೂಡ ಸೋಮಣ್ಣ ಅವರು ಈ ಒಂದು ಭಾಗದಲ್ಲಿ ಬಂದು ನಿಂತ್ರೆ ಅನುಕೂಲ ಆಗುತ್ತೆ, ಅಂದ್ರೆ ಕೆಲಸವನ್ನ ಮಾಡಿದ್ರೆ ಬಿಜೆಪಿಯಿಂದ ಅನುಕೂಲ ಆಗುತ್ತೆ ಅನ್ನೋದು ಒಂದು ಕಡೆಗಾದ್ರೆ, ಅವರ ಬೆಂಬಲಿಗರೇನಿದ್ದಾರೆ ಅವರು ಸೋಮಣ್ಣ ಅವ್ರನ್ನ ಬಿಜೆಪಿಯಲ್ಲೇ ಉಳಿಸ್ಕೊಂಡ್ರೆ ಈಗಿರ್ತಕ್ಕಂಥ ಕೆಲಸ ಕಾರ್ಯಗಳೇನಿವೆ ಅವುಗಳನ್ನ ಸುಲಲಿತವಾಗಿ ನಡೆಸಬಹುದು ಅನ್ನೋದು ಮತ್ತೊಂದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಸೋಮಣ್ಣ ಅವರ ಬೆಂಬಲಿಗರೇನಿದ್ದಾರೆ ಅವರ ಶಕ್ತಿ ಪ್ರದರ್ಶನವನ್ನ ತೋರಿಸ್ಲಿಕ್ಕೆ, ಸೋಮಣ್ಣ ಅವರ ಶಕ್ತಿ ಪ್ರದರ್ಶನವನ್ನ ಪಕ್ಷದ ಹೈಕಮಾಂಡ್ಗೆ ತೋರಿಸುವಂತ ನಿಟ್ಟಲ್ಲಿ ನಡೆಸಿದಂತ ಒಂದು ಸಭೆ ಇದು ಸ್ಪಷ್ಟವಾಗಿ ಕಂಡು ಬಂದಿತ್ತು. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.